ರಾಜ್ಯದಲ್ಲಿ ನಿಲ್ತಾ ಇಲ್ಲ ಹಿಜಬ್ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟ ತೀವ್ರಗೊಂಡಿದ್ದು ಒಂದು ವಾರಗಳ ಕಾಲ 24 ವಿದ್ಯಾರ್ಥಿಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ ಈ ಕಾಲೇಜಿನಲ್ಲಿ ಜಿಲ್ಲೆಯಲ್ಲಿ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದ ಮುಗಿಯುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಉಪ್ಪಿನಂಗಡಿ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹಿಜಾಬ್ಗೆ ಪಟ್ಟು ಹಿಡಿದಿದ್ದ 24 ಮಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ವಿದ್ಯಾರ್ಥಿಗಳನ್ನ ಒಂದು ವಾರಗಳ ಕಾಲ ಕಾಲೇಜಿಗೆ ಬರದ ಹಾಗೆ ನಿರ್ಬಂಧವನ್ನ ಹೇರಲಾಗಿದೆ ತರಗತಿಯ ಪ್ರಕ್ರಿಯೆಗಳಿಗೆ ಅಡ್ಡಿಪಡಿಸ್ತಾ ಇದ್ರು ಈ ವಿದ್ಯಾರ್ಥಿನಿಯರು ತರಗತಿಗಳಿಗೆ ವಿದ್ಯಾರ್ಥಿಗಳಿಂದ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಆರೋಪದ ಮೇಲೆ ಒಂದು ವಾರ ಕಾಲೇಜಿಗೆ ಬರದ ಹಾಗೆ ಪ್ರಾಂಶುಪಾಲರು ಕ್ರಮವನ್ನ ಕೈಗೊಂಡಿದ್ದು ಒಂದು ವಾರಗಳ ಕಾಲ ಅವರನ್ನ ಕಾಲೇಜಿಗೆ ಬರದ ಹಾಗೆ ನಿರ್ಬಂಧವನ್ನ ಹೇರಲಾಗಿದೆ 24 ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬರದ ಹಾಗೆ ನಿರ್ಬಂಧವನ್ನ ಹೇರಿ ಈಗ ಅಲ್ಲಿನ ಪ್ರಾಂಶುಪಾಲರು ಆದೇಶವನ್ನ ಹೊರಡಿಸಿದ್ದಾರೆ ಈ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ ದಿನದಿಂದ ದಿನಕ್ಕೆ ಹಿಜಾಬ್ ವಿವಾದ ತೀವ್ರಗೊಳ್ಳುತ್ತಾ ಇದೆ ಈ ನಿಟ್ಟಿನಲ್ಲಿ ಉಪ್ಪಿನ ಅಂಗಡಿಯಲ್ಲಿ ಈಗ ಆ ಒಂದು ಕಾಲೇಜಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆಯತಾ ಇರುವಂತಹ ಸಂದರ್ಭದಲ್ಲಿ ಇದರಿಂದ ಬೇರೆ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಬೇರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಈಗ ನಿರ್ಬಂಧ ಹೇರಲಾಗಿದೆ ಮಂಗಳೂರು ವಿವಿಯಲ್ಲಿ ಹಿಜಾಬ್ಗಾಗಿ ಹೋರಾಟ ನಡೆಸಲಾಗ್ತಾ ಇದ್ದು ವಿದ್ಯಾರ್ಥಿನಿಯರ ನಡೆಗೆ ಶಾಸಕ ಯುಟಿ ಖಾದರ್ ಕಿಡಿಕಾರಿದ್ದಾರೆ ಇಲ್ಲಿ ಸಿಗುವ ಲಿಬರ್ಟಿ ಅರಿವು ಅವರಿಗಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿದೇಶಕ್ಕೆ ಹೋಗಿ ಬರಲಿ ಆಗ ನಮ್ಮ ದೇಶದ ಮಹತ್ವ ಅವರಿಗೆ ಏನು ಅಂತ ಗೊತ್ತಾಗುತ್ತೆ ಹಿಜಾಬ್ ವಿದ್ಯಾರ್ಥಿನಿಯರಿಗೆ ಯುಟಿ ಕಾದರ್ ಸಲಹೆಯನ್ನ ಕೊಟ್ಟಿದ್ದಾರೆ ಇಲ್ಲಿರುವಂತಹ ಸ್ವಾತಂತ್ರ್ಯ ಆಗಿರಬಹುದು ಹೋಗಿ ಪ್ರತಿಭಟನೆ ಮಾಡುವಂತಹ ಹಕ್ಕು ಆಗಿರಬಹುದು ಅಥವಾ ಜಿಲ್ಲಾಧಿಕಾರಿಗಳಿಗೆ ಕೊಡುವಂತಹ ಮನವಿ ಆಗಿರಬಹುದು ಇವೆಲ್ಲವೂ ಕೇವಲ ಭಾರತದಲ್ಲಿ ಮಾತ್ರ ಸಿಗುವಂತದ್ದು ಅದನ್ನ ಹೊರತುಪಡಿಸಿ ವಿದೇಶಕ್ಕೆ ಹೋಗಿ ನೋಡಲಿ ಆಗ ಗೊತ್ತಾಗುತ್ತೆ ಏನಿದೆ ಅಲ್ಲಿ ಅನ್ನುವಂತದ್ದು ಸೋ ಇಲ್ಲಿ ಹುಲಿಯ ಹಾಗೆ ಇದ್ದವರು ಅಲ್ಲಿ ಬೆಕ್ಕಿನ ತರಹ ಆಗ್ತಾರೆ ನಮ್ಮ ದೇಶದ ಕಾನೂನಿನ ಮಹತ್ವ ಗೊತ್ತಾಗುತ್ತೆ ಅಂತ ಹೇಳಿ ಮಂಗಳೂರಿನ ಶಾಸಕ ಯುಟಿ ಕಾದರ್ ಹೇಳಿಕೆಯನ್ನ ನೀಡಿದ್ದಾರೆ ಈ ದೇಶದ ಸೌಂದರ್ಯ ಮತ್ತು ಅವಕಾಶಗಳು ಇವರು ಫಾರಿನ್ ಹೋಗಲಿ ಯಾಕೆ ಗೊತ್ತಾಗದೆ ಅವರಿಗೆ ಏನಂತ ಹೇಳಿ ಅಲ್ಲಿ ತನಕ ಇವರಿಗೆ ಗೊತ್ತಾಗೋದಿಲ್ಲ ಈ ದೇಶದಲ್ಲಿದ್ದು ಮಾತಾಡ್ತಾರಲ್ಲ ಹೋಗಲಿ ಪಾಕಿಸ್ತಾನ ಅಲ್ಲಿ ಬೇರೆ ಅಥವಾ ಸೌದಿ ಅಥವಾ ಬೇರೆ ದೇಶಕ್ಕೆ ಹೋದಾಗ ಆಗ ನಮ್ಮ ದೇಶದ ಸೌಂದರ್ಯ ಮತ್ತು ಸಂಸ್ಕೃತಿ ಬಹಳ ಚೆನ್ನಾಗಿ ಅವರಿಗೆ ಗೊತ್ತಾಗ್ತದೆ ಮಾತಾಡೋವರಿಗೆ ಹಾಗೊಮ್ಮೆ ನೋಡಿ ಬರಲಿ ಕರೆಕ್ಟಾಗಿ ಇಲ್ಲಿ ಇಷ್ಟು ಅವಕಾಶಗಳಿದೆ ಮಾತಾಡಲಿಕ್ಕೆ ಪ್ರೆಸ್ ಕಾನ್ ಮಾಡಲಿಕ್ಕೆ ಡಿಸಿ ಬಿದ್ದಲ್ಲಿ ಮಾತಾಡಲಿಕ್ಕೆ ಜನಬಿದ್ದು ಮಾತಾಡಲಿಕ್ಕೆ ಅಲ್ಲೊಂದು ಮಾತಾಡಲಿ ಹೋಗಿ ಬೇರೆ ದೇಶದಲ್ಲಿ ಮಾತಾಡಲಿ ಇಲ್ಲಿ ನೋಡುವಾಗ ಫ್ಲೈಟ್ ಇಳಿದು ಹೀಗೆ ಒಂದು ನಾಲ್ಕು ಆಕಡೆಗೆ ಬೌನ್ಸರ್ಗಳು ಬಾಡಿ ಬಿಲ್ಡರ್ ಪೊಲೀಸ್ ಎಲ್ಲ ಇರ್ತಾರೆ ಅದೇ ವ್ಯಕ್ತಿ ಅಲ್ಲಿ ಫ್ಲೈಟ್ ಇಳಿದ ತನಕ ಬೆಕ್ಕು ತರ ಮೆಲ್ಲ ನಡ್ಕೊಂಡು ಹೋಗ್ತಾರೆ ಇದು ಪ್ರಾಕ್ಟಿಕಲ್ ನೋಡಿದ್ದು ನಾನು ಇಲ್ಲಿ ನೋಡುವಾಗ ಭಯಂಕರ ಬೌನ್ಸರ್ಗಳು ಬಾಡಿಗೆ ಅಲ್ಲಿ ಫ್ಲೈಟ್ ಇಳಿದ ತಕ್ಷಣ ಉಂಟಲ್ಲ ಬೆಕ್ಕು ಹೋಗುದಿಲ್ವಾ ಸುದ್ದಿಲ್ಲದೆ ಹೇಗೆ ಅದು ಅದು ನಾಳಾದ್ರೂ ಕೂಡ ಅಷ್ಟೇ ಮಾರಯ್ಯ ನಾಳೆ ನೀವಾದ್ರೂ ಕೂಡ ಅಷ್ಟೇ ಇದು ನಾನು ಮಾತಲ್ಲಿ ಏನನ್ನು ಒಬ್ಬರನ್ನ ಹೇಳೋದಲ್ಲ ದಿಸ್ ಇಸ್ ಅ ಪ್ರಾಕ್ಟಿಕಲ್ ನನ್ನ ಕಣ್ಣಲ್ಲಿ ನಾನು ನೋಡಿದ್ದು ಯಾಕೆ ನಮ್ಮಲ್ಲಿ ಅಷ್ಟು ಲಿಬರ್ಟಿ ಇದೆ ಇದರಲ್ಲಿ ಆ ಲಿಬರ್ಟಿ ಬೇರೆ ಯಾವ ದೇಶದಲ್ಲಿ ಕೂಡ ಇಲ್ಲ ಅದು ಯಾವಾಗ ಗೊತ್ತಾಗ್ತದೆ ಈ ದೇಶ ಬಿಟ್ಟು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಆವಾಗ ನಿಮಗೆಲ್ಲ ಗೊತ್ತಾಗ್ತದೆ ಭಾರತ ದೇಶದ ಕಾನೂನು ಭಾರತ ದೇಶದಲ್ಲಿ ಇರುವಂತಹ ಸ್ವಾತಂತ್ರ್ಯ ಬೇರೆ ಯಾವ ದೇಶದಲ್ಲೂ ಕೂಡ ಇಲ್ಲ ಬೇರೆ ದೇಶಗಳಿಗೆ ಹೋಗಿ ನೋಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ನಮ್ಮ ದೇಶದಲ್ಲಿ ಎಷ್ಟು ಸ್ವಾತಂತ್ರ್ಯ ಇದೆ ಪ್ರತಿಭಟನೆ ಮಾಡೋದಿಕ್ಕೆ ಅವಕಾಶ ಇದೆ ಮಾತನಾಡೋದಿಕ್ಕೆ ಅವಕಾಶ ಇದೆ ಅಲ್ಲಿ ಹೋಗಿ ಡಿಸಿಗಳಿಗೆ ಮನವಿ ಸಲ್ಲಿಸೋದಿಕ್ಕೆ ಅವಕಾಶ ಇದೆ ಅದನ್ನ ಹೊರತುಪಡಿಸಿ ಬೇರೆ ಕಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ದೇಶವೇ ಬೇರೆ ದೇಶಗಳಿಗಿಂತ ಎಷ್ಟು ಮೇಲು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಶಾಸಕರಾಗಿರುವಂತಹ ಯುಟಿ ಖಾದರ್ ಅವರು ಈ ತರದ ನಡೆಗೆ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ಯುಟಿ ಖಾದರ್ ಅವರು ಪ್ರಮುಖವಾಗಿ ಈಗಾಗಲೇ ಇಲ್ಲಿ ಹುಲಿತರ ಇದ್ದವರು ಬೇರೆ ದೇಶಗಳಿಗೆ ಹೋದಂತಹ ಸಂದರ್ಭದಲ್ಲಿ ಬೆಕ್ಕಿನ ತರ ನಡ್ಕೊಂಡು ಹೋಗ್ತಾರೆ ಯಾವುದೇ ರೀತಿಯ ಸದ್ದು ಕೂಡ ಇರೋದಿಲ್ಲ ಇಲ್ಲಿ ಅಕ್ಕಪಕ್ಕ ಬೌನ್ಸರ್ಗಳು ಕೂಡ ಇರ್ತಾರೆ ಆದ್ರೆ ಅಲ್ಲಿ ಹೋದ ಸಂದರ್ಭದಲ್ಲಿ ಅವರ ನಡೆಯೇ ಬೇರೆ ಆಗಿರುತ್ತೆ ಅನ್ನುವ ಮಾತನ್ನ ಹೇಳ್ತಾರೆ ಈ ದೇಶದ ಸೌಂದರ್ಯ ಮತ್ತು ಅವಕಾಶಗಳು ಇವರು ಫಾರಿನ್ ಹೋಗಲಿ ಯಾಕೆ ಗೊತ್ತಾಗದೆ ಅವರಿಗೆ ಏನಂತ ಹೇಳಿ ಅಲ್ಲಿ ತನಕ ಇವರಿಗೆ ಗೊತ್ತಾಗೋದಿಲ್ಲ ಈ ದೇಶದಲ್ಲಿದ್ದು ಮಾತಾಡ್ತಾರಲ್ಲ ಹೋಗಲಿ ಪಾಕಿಸ್ತಾನ ಅಲ್ಲಿ ಬೇರೆ ಅಥವಾ ಸೌದಿ ಅಥವಾ ಬೇರೆ ದೇಶಕ್ಕೆ ಹೋದಾಗ ಆಗ ನಮ್ಮ ದೇಶದ ಸೌಂದರ್ಯ ಮತ್ತು ಸಂಸ್ಕೃತಿ ಬಹಳ ಚೆನ್ನಾಗಿ ಅವರಿಗೆ ಗೊತ್ತಾಗ್ತದೆ ಮಾತಾಡೋವರಿಗೆ ಹಾಗೊಮ್ಮೆ ನೋಡಿ ಬರಲಿ ಕರೆಕ್ಟಾಗಿ ಇಲ್ಲಿ ಇಷ್ಟು ಅವಕಾಶಗಳಿದೆ ಮಾತಾಡಲಿಕ್ಕೆ ಪ್ರೆಸ್ ಕಾನ್ ಮಾಡಲಿಕ್ಕೆ ಡಿಸಿ ಬಿದ್ದಲ್ಲಿ ಮಾತಾಡಲಿಕ್ಕೆ ಜನಬಿದ್ದು ಮಾತಾಡಲಿಕ್ಕೆ ಅಲ್ಲೊಂದು ಮಾತಾಡಲಿ ಹೋಗಿ
ಬೇರೆ ದೇಶದಲ್ಲಿ ಮಾತಾಡ್ಲಿ ಇಲ್ಲಿ ನೋಡುವಾಗ ಫ್ಲೈಟ್ ಇಳಿದು ಈಗೆ ಒಂದು ನಾಲ್ಕು ಆಕಡೆಗೆ ಬೌನ್ಸರ್ಗಳು ಬಾಡಿ ಬಿಲ್ಡರ್ ಪೊಲೀಸ್ ಅಲ್ಲಿ ಇರ್ತಾರೆ ಅದೇ ವ್ಯಕ್ತಿ ಅಲ್ಲಿ ಫ್ಲೈಟ್ ಇಳಿದ ತನಕ ಬೆಕ್ಕು ತರಮಲ್ಲ ನಡ್ಕೊಂಡು ಹೋಗ್ತಾರೆ ಇದು ಪ್ರಾಕ್ಟಿಕಲ್ ನೋಡಿದ್ದು ನಾನು ಇಲ್ಲಿ ನೋಡುವಾಗ ಭಯಂಕರ ಬೌನ್ಸರ್ಗಳು ಬಾಡಿಗೆ ಅಲ್ಲಿ ಫ್ಲೈಟ್ ಇಳಿದ ತಕ್ಷಣ ಉಂಟಲ್ಲ ಬೆಕ್ಕು ಹೋಗುದಿಲ್ವಾ ಸುದ್ದಿ ಇಲ್ಲದೆ ಹೇಗೆ ಅದು ಅದು ನಾನಾದ್ರೂ ಕೂಡ ಅಷ್ಟೇ ಮಾರಯ್ಯ ನಾಳೆ ನೀವಾದ್ರೂ ಕೂಡ ಅಷ್ಟೇ ಹೇಳೋದಲ್ಲ ದಿಸ್ ಇಸ್ ಅ ಪ್ರಾಕ್ಟಿಕಲ್ ನನ್ನ ಕಣ್ಣಲ್ಲಿ ನಾನು ನೋಡಿದ್ದು ಯಾಕೆ ನಮ್ಮಲ್ಲಿ ಅಷ್ಟು ಲಿಬರ್ಟಿ ಇದೆ ಇದರಲ್ಲಿ ಆ ಲಿಬರ್ಟಿ ಬೇರೆ ಯಾವ ದೇಶದಲ್ಲಿ ಕೂಡ ಇಲ್ಲ ಅದು ಯಾವ ಗೊತ್ತಾಗ್ತದೆ ಈ ದೇಶ ಬಿಟ್ಟು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಆವಾಗ ನಿಮಗೆಲ್ಲ ಗೊತ್ತಾಗ್ತದೆ ಸೋ ವಿದ್ಯಾರ್ಥಿಗಳ ನಡೆಗೆ ಈ ರೀತಿಯಾದಂತಹ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಯುಟಿ ಕಾದರ್ ಅವರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಇನ್ನು ಮಂಗಳೂರು ವಿವಿ ಕಾಲೇಜಿಗೆ ಹಿಜಾಬ್ ವಿದ್ಯಾರ್ಥಿನಿಯರು ಎಂಟ್ರಿ ಹಿನ್ನೆಲೆಯಲ್ಲಿ ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರಿಗೆ ಕಾಲೇಜಿನಿಂದ ನೋಟಿಸ್ ಅನ್ನ ನೀಡಲಾಗಿದೆ ವಿವಿ ಘಟಕದ ಕಾಲೇಜು ಪ್ರಾಂಶುಪಾಲೆ ಡಾಕ್ಟರ್ ಅನುಸೂಯ ರೈ ನೋಟಿಸ್ ಅನ್ನ ನೀಡಿದ್ದಾರೆ ಶಿಸ್ತನ್ನ ಉಲ್ಲಂಘಿಸಿ ಘನತೆಗೆ ಧಕ್ಕೆ ತಂದ ಹಿನ್ನೆಲೆಯಲ್ಲಿ ಈಗ ವಿದ್ಯಾರ್ಥಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಗಡುವನ್ನ ಕೊಟ್ಟಿದ್ರು ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿ ಗೌಸಿಯಾ ಸೇರಿ ಇತರ ವಿದ್ಯಾರ್ಥಿನಿಯರಿಗೆ ನೋಟಿಸ್ ಅನ್ನು ಈಗ ನೀಡಲಾಗಿದೆ ಈಗಾಗಲೇ ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನು ಧರಿಸಿಯೇ ಬರ್ತೀವಿ ಅನ್ನುವಂತಹ ನಿರ್ಧಾರವನ್ನ ಕೈಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಹಿಜಾಬ್ ಅನ್ನು ಧರಿಸಿ ಬಂದಿದ್ದಕ್ಕಾಗಿ ಈಗ ವಿದ್ಯಾರ್ಥಿನಿಯರಿಗೆ ನೋಟಿಸ್ ಅನ್ನ ಕಾಲೇಜು ಆಡಳಿತ ನೀಡಿದೆ ಹಿಜಾಬ್ ಧರಿಸಿ ವಿದ್ಯಾರ್ಥಿನಿಯರು ಬಂದಂತಹ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ ಆ ನೋಟಿಸ್ ಅನ್ನು ಕೂಡ ನೀವು ಗಮನಿಸಬಹುದು ಪ್ರಾಂಶುಪಾಲರು ಈ ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಉಪ್ಪಿನ ಅಂಗಡಿಯಲ್ಲಿ ನಾವು ಗಮನಿಸಬಹುದು 24 ವಿದ್ಯಾರ್ಥಿನಿಯರಿಗೆ ಕೂಡ ನಿರ್ಬಂಧವನ್ನ ಹೇರಲಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು ಒಟ್ಟಾರೆಯಾಗಿ ವಿದ್ಯಾರ್ಥಿನಿಯರು ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಭವಿಷ್ಯವನ್ನ ಏನಾಗುತ್ತೆ ಅನ್ನೋದನ್ನ ನೋಡುವ ಬದಲು ಇಂತಹ ಒಂದು ವಿಚಾರಕ್ಕೆ ಜಾಸ್ತಿ ಮನ್ನಣೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದು ಯುಟಿ ಖಾದರ್ ಅವರ ಮಾತಾಗಿದೆ ಈಗಾಗಲೇ ಗಮನಿಸಬಹುದು ಯುಟಿ ಖಾದರ್ ಅವರು ಹೇಳಿದ್ರು ಬೇರೆ ಬೇರೆ ದೇಶಗಳಿಗೆ ತಕ್ಕಂತೆ ಯಾವ ರೀತಿಯಾಗಿ ಇರುತ್ತೆ ನಮ್ಮ ದೇಶದಲ್ಲಿ ಇರುವಂತಹ ಒಂದು ಲಿಬರ್ಟಿ ಯಾವ ರೀತಿಯಾಗಿದೆ ಅಂತ ಹೇಳಿ ಈಗ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಎಬ್ಬಿಸ್ತಾ ಇರೋದನ್ನ ನಾವು ನೋಡಬಹುದು ಹಿಜಾಬ್ ವಿಚಾರ ಸೊ ಈಗ ಹೋರಾಟವನ್ನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ ಅವರಿಗೆ ನಿರ್ಬಂಧವನ್ನ ಹೇರಲಾಗ್ತಾ ಇರುವಂತಹ ಒಂದು ಕ್ರಮವನ್ನ ಕೈಗೊಳ್ತಾ ಇರೋದನ್ನ ನಾವು ಗಮನಿಸಬಹುದು ಈಗ ಅನೇಕ ವಿದ್ಯಾರ್ಥಿನಿಯರ ಮಾತೇನು ಗೌಸಿಯಾ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಅದು ಪಿಯುಗೆ ಮಾತ್ರ ಅಪ್ಲೈ ಆಗಿರೋದು ಕೋರ್ಟ್ನ ವರ್ಡಿಕ್ಟ್ ಅಂತ ಹೇಳಿ ಹಾಗಾಗಿ ಈ ಒಂದು ಕೋರ್ಟ್ನ ವರ್ಡಿಕ್ಟ್ ಇದೆಯಲ್ಲ ಅದು ನಾವು ಪಿಯುಸಿ ಅವರಿಗೆ ಇಲ್ಲ ಅನ್ನುವಂತಹ ವಿಚಾರವನ್ನ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಮಾತನಾಡೋದು ಅಥವಾ ಅವರಿಗೂ ಕೂಡ ಮನವಿಯನ್ನ ಸಲ್ಲಿಸಿದ್ರು ಆ ನಂತರ ಮಾಡಿರುವಂತದ್ದು ವಿದ್ಯಾರ್ಥಿಗಳು ಪತ್ರಿಕಾಗೋಷ್ಠಿಯನ್ನ ಮಾಡಿ ಗಡುವನ್ನ ಕೊಟ್ಟಿದ್ರು ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಗಡುವನ್ನ ನೀಡಿದ್ರು ವಿದ್ಯಾರ್ಥಿನಿಯರು ಸೊ ವಿದ್ಯಾರ್ಥಿನಿ ಗೌಸಿಯಾ ಸೇರಿ ಇತರೆ ವಿದ್ಯಾರ್ಥಿನಿಗೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ಸರ್ ಈಗ ಹಿಜಾಬ್ ವಿವಾದ ಮತ್ತೆ ಮತ್ತೆ ಈಗ ವಿವಾದ ಜಾಸ್ತಿ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು ಉಪ್ಪಿನಂಗಡಿ ಕಾಲೇಜಲ್ಲಿ ಆಗಿರ್ಬೋದು ಅಥವಾ ಯೂನಿವರ್ಸಿಟಿಯಲ್ಲಿ ಮಂಗಳೂರು ಕಾಲೇಜಿನಲ್ಲಿ ಅಂತ ಹೇಳಿ ಸೊ ಈಗ ನೋಟಿಸ್ ಅನ್ನ ನೀಡಲಾಗಿದೆಯಾ ಹೇಗೆ ವಿದ್ಯಾರ್ಥಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಅಂತ ಹೇಳಿದ್ದಾರೆ ನನಗೆ ಇದನ್ನ ಕನ್ಫರ್ಮ್ ಇನ್ಫಾರ್ಮೇಶನ್ ಇಲ್ಲ ನನಗೂ ಬೇರೆ ಫೋನ್ ಅಲ್ಲೇ ಹೇಳಿದ್ರು ನಾನೀಗ ಫ್ಲೈಟ್ ಅಲ್ಲಿ ಇದ್ದೇನೆ ನಾಟ್ ಏಬಲ್ ಟು ಕೇರ್ ಪ್ರಾಪರ್ಲಿ ಮತ್ತೆ ನಾರ್ಮಲ್ ಆಗಿ ಅಲ್ಲಿ ಎಲ್ಲಾ ಕ್ಲಿಯರ್ ಉಂಟು ಏನ್ ಸಮಸ್ಯೆ ಇಲ್ಲ ನಮ್ಮಲ್ಲಿ ಪುನಃ ಒಂದು ಐದಾರು ಜನ ಹೀಗೆ ಪುನಃ ಸಮಸ್ಯೆ ಎಲ್ಲ ಮಾಡ್ಲಿಕ್ಕೆ ಹುಡುಕಲ್ಲಿ ಹೇಗಾಗಿದೆ ಅದನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಎಲ್ಲ ಸರಿಯಾಗಿದೆ ಮೊನ್ನೆ ಪುನಃ ಅದಕ್ಕೆ ಒಂದು ಸಮಾಜದಲ್ಲಿ ಸಮಸ್ಯೆ ಮಾಡುವಂತ ಕೆಲಸವನ್ನ ಪುನಃ ಕೈ ಹಾಕ್ತಾ ಇದ್ದಾರೆ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ಬೇಕು ಸ್ಟೂಡೆಂಟ್ಸ್ ಎಷ್ಟೋ ಜನ ಸಾವಿರಾರು ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲರತ್ರ ಕಲಿತಿದ್ದಾರೆ ಎಲ್ಲಾ ಜಾತಿಯವರು ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಕ್ರಿಶ್ಚಿಯನ್ಸ್ ಎಲ್ಲರೂ ಬಂದು ಕಲಿತಾ ಇದ್ದಾರೆ ಇವರೊಂದು ಬೇರೆ ಸ್ಪೆಷಲ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಪುನಃ ಅವರಿಗೆ ಪೊಲಿಟಿಕಲ್ ಸ್ಪೇಸ್ ಇಲ್ಲ ಒಂದು ಎಸ್ ಟಿ ಪಿ ಐಗೆ ಪೊಲಿಟಿಕಲ್ ಸ್ಪೇಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟೂಡೆಂಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಖಾದರ್ ಅವರು ನೀನು ಒಂದು ಚೆನ್ನಾಗಿ ಹೇಳಿದ್ರು ಭಾರತದಲ್ಲಿ ಇರುವಂತಹ ಲಿಬರ್ಟಿ ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಕಿವಿ ಮಾತು ಹೇಳಿದ್ದಾರೆ ನಿನ್ನೆ ಅಂತ ಹೇಳಿ 100% ಇಲ್ಲಿರುವಂತ ಲಿಬರ್ಟಿಯನ್ನ ಇವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿರುವಂತ ನಮ್ಮ ಡೆಮೋಕ್ರೆಟಿಕ್ ಪ್ರೋಸೆಸ್ ಅಲ್ಲಿ ಏನ್ ರೈಟ್ಸ್ ಬರ್ತದೆ ಅಂದ್ರೆ ಮಿಸ್ಯೂಸ್ ಆಗ್ತಾ ಉಂಟು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರ್ತದೆ ಖಾಲಿ ಸರ್ಕಾರದ ಮಾತ್ರವಲ್ಲ ಜನರದ್ದು ಎಲ್ಲರದ್ದು ರೆಸ್ಪಾನ್ಸಿಬಿಲಿಟಿ ನಮ್ಮ ಡ್ಯೂಟೀಸ್ ಉಂಟು ನಮ್ಮ ರೈಟ್ಸ್ ಮಾತ್ರ ಅಲ್ಲ
ದಿಸ್ ಇಸ್ ನಾಟ್ ಗೋಯಿಂಗ್ ಇನ್ ಅ ಗುಡ್ ವೇ. ಇದು ಪೊಲಿಟಿಸೈಸ್ ಮಾಡ್ಲಿಕ್ಕೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಎಷ್ಟು ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇರೆ ಯಾವ್ದಾದ್ರು ಇಶ್ಯೂ ತಗೊಂಡ್ರೆ ಒಳ್ಳೇದು, ಸ್ಟೂಡೆಂಟ್ಸ್ ಅನ್ನು ಯೂಸ್ ಮಾಡೋದಷ್ಟು ಒಳ್ಳೇದಲ್ಲ. ಅಂದ್ರೆ ಈಗ ಬೇರೆ ವಿದ್ಯಾರ್ಥಿನಿಯರಿಗೂ ಮತ್ತೆ ಇಲ್ಲಿ ಪ್ರಚೋದನೆ ಆಗುವಂತಹ ಕೆಲಸಗಳೇನಾದ್ರೂ ನಡೀತಾ ಇದೆಯಾ ಅಲ್ಲಿ ಹೇಗೆ ಅಂತ? 100% ಎಲ್ಲ ಕಡೆ ಟ್ರೈ ಮಾಡ್ತಾ ಇದ್ದಾರೆ, ಸರಿಯಾದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅವರಿಗೆ. ಮುಸ್ಲಿಂ ಸಮಾಜದಿಂದ ಸಹ ಮಹಿಳೆಯರ ಸಹ ಅಷ್ಟು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇವರೇನೋ ಟ್ರೈ ಮಾಡ್ತಾ ಇದ್ದಾರೆ ಬೇರೆ ಎಲ್ಲ ಕಡೆ ಪ್ರಚೋದನೆ ಮಾಡ್ಲಿಕ್ಕೆ ಸ್ಟೂಡೆಂಟ್ಸ್ ಗೆ, ಹೀಗ ಹೀಗೆ ಮಾಡಿ ಹೀಗೆ ಓಡಿ ಮಾಡ್ಬೇಕು ಅಂತ. ಅಷ್ಟು ಸಕ್ಸಸ್ ಸಿಗ್ತಾ ಇಲ್ಲ, ಆದ್ರೂ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ, ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ಸ್ಯಾಟರ್ಡೆ ಒಂದು ಗಡುವನ್ನ ಕೂಡ ಕೊಟ್ಟಿದ್ರು ವಿದ್ಯಾರ್ಥಿನಿಯರು ಅಂತ. ಅಲ್ಲ ಇದೆಲ್ಲ ಥ್ರೆಟ್ ಟ್ಯಾಕ್ಟಿಕ್ಸ್ ಇದ್ದದ್ದೆ, ಗಡುವು ಕೊಡುದು ಮತ್ತೊಂದು ಇದೊಂದು. ಗವರ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ಲಿ ಬೈ ದ ಲಾ, ಬೈ ದ ರೂಲ್ ಏನುಂಟು ವಿಲ್ ಗೋ ಸ್ಟ್ರಿಕ್ಟ್ಲಿ ಬೈ ಇಟ್. ಯಾರಿಗೂ ಅದರಲ್ಲಿ ವಿನಾಯಿತಿ ಸಿಕ್ಕುದಿಲ್ಲ. ಯೂನಿಫಾರ್ಮಿಟಿ ಅನ್ನ ಮೇಂಟೈನ್ ಮಾಡ್ಬೇಕಾಗ್ತದೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ. ಈಗ ನೋಟಿಸ್ ನಲ್ಲಿ ಏನ್ ಇದೆ ಅನ್ನೋದೇನಾದ್ರೂ ನಿಮ್ಗೆ ಗಮನಕ್ಕೆ? ಏನಾದ್ರು ಮಾತಾಡಿದ್ರೆ ಸರ್ ಕಾಲೇಜ್ ಅಲ್ಲಿ ಪ್ರಿನ್ಸಿಪಲ್ ಹತ್ರ? ಸೊ ಈಗ ವಿದ್ಯಾರ್ಥಿನಿಗಳಿಗೆ ಒಂದ್ ಕಡೆ ಈಗ ಸಮುದಾಯದವರು, ಮತ್ತೊಂದು ಕಡೆ ಈಗಾಗಲೇ ನಾವು ಗಮನಿಸೋದಾದ್ರೆ ಯುಟಿ ಖಾದರ್ ಅಂತವರು ಈ ತರದ ಒಂದು ಮಾರ್ಗದರ್ಶನವನ್ನು ಮಾಡಿದ್ರೆ ಅಟ್ಲೀಸ್ಟ್ ಎಲ್ಲಾ ಸಂಘಟನೆಗಳಿಗೂ ಕೂಡ ಒಂದ್ ರೀತಿಯ ಕಿವಿ ಪಾಠ, ಇದು ಕಿವಿ ಮಾತು ಆ ತರದ ಒಂದು ಪಾಠವನ್ನು ಕಲಿಯುವಂತಹ ಪ್ರಯತ್ನ ಆಗಬಹುದೇನೋ ಅಂತ ಹೇಳಿ. 100% ಸಮುದಾಯದ ಲೀಡರ್ಸ್ ಯಾರಿದ್ದಾರೆ, ನಾಯಕರು ಮುಂದೆ ಬಂದು ಮಾತಾಡಬೇಕು ಎಲ್ಲ ವಿಷಯದ ಬಗ್ಗೆ. ಇದನ್ನ ಇವರು ಜಾಸ್ತಿ ಶರಿಯತ್ ಲಾ ಆ ಟೈಪ್ ಎಲ್ಲ ಅವ್ರು ಮಾತಾಡ್ತಾ ಹೋದ್ರೆ ಹೆಣ್ಮಕ್ಕಳಿಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಫ್ಘಾನಿಸ್ತಾನ್ ಅಂತ ಪ್ರದೇಶದಲ್ಲಿ. ಇದೇ ಲಾ ಸಿವಿಯರ್ ಆಗಿ ಬಂದ್ರೆ ಇವ್ರು ಏನ್ ಮಾತಾಡ್ತಾ ಇದ್ದಾರೆ ಈಗ, ಹೆಣ್ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ ಇರುವುದಿಲ್ಲ ಮುಂದಿನ ದಿನದಲ್ಲಿ. ಅದನ್ನ ಸಮಾಜದವರು ರಿಯಲೈಸ್ ಮಾಡ್ಬೇಕು. ಸಮಾಜ ಮುಖಂಡರು ಈಗ ಮುಂದೆ ಬಂದು ಮಾತಾಡಿದ್ರೆ ಒಳ್ಳೇದು. ಎಸ್, ನಿಜ. ಒಂದ್ ಕಡೆ ಯಾಕಂದ್ರೆ ಯಾರು ಈ ತರ ಒಂದು ಈ ತರ ಸಮುದಾಯ ಅಂತ ಬಂದಾಗ ಎಲ್ಲರೂ ಕೂಡ ಯಾವ್ದು ಕರೆಕ್ಟ್ ಆಗುತ್ತೆ ಈ ತರ ಆಗ್ತಾ ಇದ್ರೆ ಹೌದು ಅನ್ನೋದನ್ನೇ ಎಲ್ಲರೂ ಕೂಡ ಸಪೋರ್ಟ್ ಮಾಡುವಂತ ಪ್ರಯತ್ನಗಳು ಆಗತ್ತೆ. ಒಂದ್ ವೇಳೆ ಯಾರು ಇಲ್ಲ ಅಂತ ಹೇಳಿದ್ರೆ ಅವರನ್ನ ಬೇರೆ ರೀತಿಯಲ್ಲಿ ನೋಡುವಂತ ಪ್ರಯತ್ನಗಳು ಕೂಡ ಆಗ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದು ಅಂತ. ಎಕ್ಸಾಕ್ಟ್ಲಿ. ಸೊ ಏನ್ ಮಾಡ್ಬೇಕು ಈಗ, ಯಾವ ರೀತಿಯಾದಂತಹ ಮಕ್ಕಳಿಗೆ ತಿಳಿವನ್ನ ಮೂಡಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳ್ತೀರಿ? ಯಾಕಂದ್ರೆ ಒಂದ್ರಿಂದ ಒಂದು ಕಾಲೇಜಿಗೆ ಮತ್ತೆ ಸ್ಪ್ರೆಡ್ ಆಗ್ತದೆ, ಒಂದ್ಸಲ ನಿಂತು ಹೋಗಿತ್ತು ಇದು, ಮತ್ತೆ ಈಗ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇರೋದನ್ನ ನೋಡ್ತಿದೀವಿ. ಪೇರೆಂಟ್ಸ್ ಇದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಅನ್ನ ತೋಳ್ಬೇಕು, ಸಮಾಜದ ಮುಖಂಡರು ಜಾಸ್ತಿ ಇಂಟ್ರೆಸ್ಟ್ ಅನ್ನ ತೋಳ್ಬೇಕು. ಇದನ್ನ ಏನೋ ಒಂದು ಇದ್ರ ಮೂಲಕ ಏನೋ ಸಾಧನೆ ಮಾಡ್ತೇವೆ ಅಥವಾ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಅನ್ನ ಗೆದ್ಕೊಂತ ಪ್ರಯತ್ನ ಮಾಡೋದಕ್ಕೆ ಇವರು ಎಚ್ಚೆತ್ಕೊಳ್ಬೇಕು. ಪೇರೆಂಟ್ಸ್ ಎಲ್ಲ ಮಿಸ್ಯೂಸ್ ಆಗ್ತಾ ಇದ್ದಾರೆ, ಅವ್ರನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಪೊಲಿಟಿಕ್ಸ್ ಗೋಸ್ಕರ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈ ರೀತಿಯ ವ್ಯವಸ್ಥೆ ಬರಬಾರ್ದು. ಈಗ ನಿರ್ಬಂಧವನ್ನ ಹೇರೋದು ಅಥವಾ ಅವರಿಗೆ ನೋಟಿಸ್ ಕೊಡೋದು ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ ಭರತ್ ಶೆಟ್ಟಿ ಅವರೇ? ವರ್ಕ್ ಆಗ್ಲೇಬೇಕು. ಸಿ, ಇಫ್ ಯು ವಾಂಟ್ ಟು ಕಮ್ ಯು ಕಮ್, ಇಲ್ಲದಿದ್ರೆ ನಿಮ್ಗೆ ಎಲ್ಲಿ ಆ ರೀತಿಯ ವ್ಯವಸ್ಥೆ ಉಂಟು ಆ ಕಾಲೇಜಿಗೆ ಹೋಗಿ ಜಾಯ್ನ್ ಆಗಿ, ಮ್ಯಾಟರ್ ಸೆಟಲ್ಡ್ ಅಲ್ಲ. ಇಷ್ಟು ದಿನಗಳ ಕಾಲ ಇರ್ಲಿಲ್ಲ ಅಂತ ಅವರ ಮಾತು, ಇಷ್ಟು ದಿನಗಳ ಯಾವ್ದೇ ರೀತಿಯ ನಿರ್ಬಂಧ ಹೇರ್ತಾ ಇರ್ಲಿಲ್ಲ, ಈಗ ಶುರು ಮಾಡಿದ್ದಾರೆ ಇವರು. ಅವರೇ ಅದನ್ನ ಪ್ರೋವೋಕ್ ಮಾಡಿದ್ದಲ್ಲ, ಈಗ ಏನು ಬೈದಲ್ಲ ಇಫ್ ಯು ಗೋ ಬೈದಲ್ಲ ಇವಲ್ಲ. ಸೊ ಈಗ ಕೋರ್ಟಿಗೆ ಹೋಗ್ಬೋದು ಅವರು, ಅದಕ್ಕೆ ಏನಾದ್ರೂ ಸಮಸ್ಯೆಗಳಿದ್ರೆ ಟೇಕ್ ಎ ಲೀಗಲ್ ಆಕ್ಷನ್, ಲೀಗಲ್ ಇದು ಏನು ಪಾತನ್ನ ತೊಗೊಳ್ಬಹುದು. ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆದ್ರೆ ಅಡ್ಮಿನಿಸ್ಟ್ರೇಷನ್ ಖಂಡಿತ ಬಿಡುದಿಲ್ಲ. ಕ್ಯಾನ್ ವಿ ಆರ್ ನಾಟ್ ಗೋಯಿಂಗ್ ಟು ಎಂಟರ್ಟೈನ್ ಎನಿಥಿಂಗ್ ಲೈಕ್ ದಟ್. ಕಾನೂನು ಸುವ್ಯವಸ್ಥೆಗೆ ಎಲ್ಲಾದ್ರೂ ಸಮಸ್ಯೆ ಮಾಡ್ಲಿಕ್ಕೆ ಅಥವಾ ಈ ರೀತಿಯ ಗೊಂದಲವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋದ್ರೆ ವಿಲ್ ಆಕ್ಟ್ ಬೈ ದ ಲಾ, ವಿಲ್ ಲಾ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ರಿಯಾಕ್ಟಿಂಗ್, ವಿಲ್ ರಿಯಾಕ್ಟ್. ಕರೆಕ್ಟ್ ಕರೆಕ್ಟ್. ಎಸ್, ಥ್ಯಾಂಕ್ ಯು ಭರತ್ ಶೆಟ್ಟಿ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.